ಮೈ ಡಿಯರ್ ವ್ಯೂವರ್ಸ್ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಟ್ರಾಫಿಕ್ ನಿಯಮ ಉಲ್ಲಂಘಿಸುವವರ ಮನೆ ಬಾಗಿಲಿಗೆ ಬಂದು ದಂಡ ವಸೂಲಿ ಮಾಡ್ತಾರೆ ಎಸ್ ಮುಂಚೆ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿಲ್ಲ ಅಂದ್ರೆ ಸ್ಪಾಟ್ ಅಲ್ಲೇ ಹಿಡಿದು ಫೈನ್ ಹಾಕ್ತಿದ್ರು ಇಲ್ಲ ಅಂತಂದ್ರೆ ನಿಮ್ ಮನೆಗೆ ಪೋಸ್ಟ್ ಕಳಿಸಿ ಇಂತಹ ರೀಸನ್ ಗೆ ನೀವು ಪೆನಾಲ್ಟಿ ಕಟ್ಬೇಕು ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿ ಕಳಿಸ್ತಾ ಇದ್ರು ಆದ್ರೆ ಇನ್ ಮುಂದಕ್ಕೆ ನೀವು ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡದೇ ಇದ್ರೆ ನಿಮ್ ಮನೆ ಅಡ್ರೆಸ್ ಗೆ ಹುಡುಕೊಂಡು ಬರ್ತಾರೆ ದಂಡ ವಸೂಲಿ ಮಾಡಿ ಮಾಡ್ತಾರೆ ಹುಷಾರಾಗಿರಿ ನೋಟಿಸ್ ಜಾರಿ ಮಾಡಲಾಗ್ತಿದ್ರು ಯಾರು ಅದನ್ನ ಗಂಭೀರವಾಗಿ ಪರಿಗಣಿಸದ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಆಯುಕ್ತರಿಂದ ಹೊಸ ವ್ಯವಸ್ಥೆಯ ಮುನ್ಸೂಚನೆ ಇದು ಇನ್ನು ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವವರ ಮನೆ ಬಾಗಿಲಿಗೆ ಬರಲಿರುವ ಟ್ರಾಫಿಕ್ ಪೊಲೀಸರು ಅಲ್ಲೇ ದಂಡ ವಸೂಲಿ ಮಾಡಲಿದ್ದಾರೆ ಅಂತ ನಗರದ ಹೆಚ್ಚುವರಿ ಟ್ರಾಫಿಕ್ ಆಯುಕ್ತ ಆರ್ ಹಿತೇಂದ್ರ ತಿಳಿಸಿದ್ದಾರೆ ಟ್ವಿಟರ್ ಮೂಲಕ ಈ ಬಗ್ಗೆ ಮಾಹಿತಿ ನೀಡಿರುವ ಅವರು ನಿಯಮ ಉಲ್ಲಂಘನೆ ಮಾಡೋರಿಂದ ಸರಿಯಾಗಿ ದಂಡ ವಸೂಲಾತಿ ಆಗದಿರೋ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ ಇತ್ತೀಚೆಗೆ ಟ್ರಾಫಿಕ್ ನಿಯಮಗಳನ್ನು ಉಲ್ಲಂಘಿಸುವವರ ಸಂಖ್ಯೆ ಹೆಚ್ಚಾಗ್ತದೆ ಅಂತವರ ವಿರುದ್ಧ ನೋಟಿಸ್ ಜಾರಿ ಮಾಡಲಾಗ್ತದ್ರು ಯಾರು ಇದನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ ಹಾಗಾಗಿ ನಿಯಮ ಉಲ್ಲಂಘನೆ ಮಾಡುವವರ ಮನೆ ಬಾಗ್ಲಿಗೆ ಹೋಗಿ ಅಲ್ಲೇ ಸ್ಪಾಟ್ ಅಲ್ಲಿ ದಂಡ ವಸೂಲಿ ಮಾಡುವ ವ್ಯವಸ್ಥೆಯನ್ನ ಜಾರಿಗೊಳಿಸಲಾಗ್ತಿದೆ ಅಂತ ತಿಳಿಸಿದ್ದಾರೆ ಸೊ ಕೇಳಿಸ್ಕೊಂಡ್ರಲ್ಲ ಬೈ ಚಾನ್ಸ್ ನೀವ್ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡಿಲ್ಲ ಅಂತ ನಿಮ್ಗೆ ಪೋಸ್ಟ್ ಬಂತು ಪೆನಾಲ್ಟಿ ಕಟ್ಟಿ ಅಂದ್ರೆ ಇಮಿಡಿಯೇಟ್ ಆಗಿ ಹೋಗಿ ಪೆನಾಲ್ಟಿ ಕಟ್ಟಿ ಇಲ್ಲ ಅಂತಂದ್ರೆ ನಿಮ್ ಮನೆ ಬಾಗ್ಲಿಗೆ ಟ್ರಾಫಿಕ್ ಪೊಲೀಸ್ ಬಂದು ದಂಡವನ್ನ ವಸೂಲಿ ಮಾಡಿ ಹೋಗೋದಂತೂ ಗ್ಯಾರಂಟಿ ಸೊ ಬೆಟರ್ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ದಿರಾ ಇರಬೇಡಿ ದಯವಿಟ್ಟು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಅಕಸ್ಮಾತ್ ಬೈ ಮಿಸ್ಟೇಕ್ ನೀವು ಫಾಲೋ ಮಾಡಿಲ್ವಾ ಪ್ಲೀಸ್ ಪೆನಾಲ್ಟಿ ಅಂತೂ ಕಟ್ಟೋದನ್ನ ಮಿಸ್ ಮಾಡಬೇಡಿ ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಧಾರಾಳವಾಗಿ ನಿಮ್ಮ ಕಮೆಂಟ್ಸ್ ಅನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಕಳಿಸಿ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂಡ್ ಮತ್ತಷ್ಟು ಸುದ್ದಿಗೆ ನಿಮ್ಗೆ ಗೊತ್ತು ಸಬ್ಸ್ಕ್ರೈಬ್ ಮಾಡಬೇಕು ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್